ಕಾಲದಲ್ಲಿ ನಿಮ್ಗೆ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ರೈತರ ಮಕ್ಕಳು ಅನ್ನೋದು ಹೆಂಗೆ ಅಂತಂದ್ರೆ, ಎತ್ತು ಬಂಡಿ ತಿಪ್ಪೆ ಮನೆಯಲ್ಲಿ ಹಸುಗಳಿ ವಾಮೆ ಇದ್ರೆ ಮಾತ್ರ ಎಣ್ಣೆ ಕೊಡ್ತಾ ಇದ್ದಿದ್ದಂತೆ. ಇವಾಗ ರಿವರ್ಸ್ ಹಂಗಿದ್ರೆ ಎಣ್ಣೆ ಕೊಡಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ರೆಸಿಪಿ ಬಂದ್ಬಿಟ್ಟು ಚಿಕನ್ ಪೆಪ್ಪರ್ ಕಬಾಬ್ ಮಾಡ್ತಾ ಇದ್ದೀರಿ. ಇನ್ನೂ ತಿಂದಿಲ್ಲ ಮಾಡಿಲ್ಲ, ಹೆಂಗೈತೆ ಅಂದ್ಬಿಟ್ಟು ತಿನ್ಬಿಟ್ಟು ಹೇಳ್ತೀರಿ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಉರ್ತೂರಿಂದ ಹಳ್ಳಿಕಾರ ವಡೆಯ ಸಂತೋಷ್ ಅವ್ರು ಬಂದವ್ರೆ. ಬನ್ನಿ ಸಂತೋಷ್ ಅವರೇ, ಪಾಪ ನಮ್ಮ ಫುಡ್ಡು ನಮ್ಮ ಚಾನಲ್ ಎಲ್ಲ ತುಂಬ ನೋಡ್ತಾರಂತೆ. ಸಬ್ಸ್ಕ್ರೈಬರ್ ಅಂತೆ, ಬರ್ತೀನಿ ಅಂತ ಹೇಳಿದ್ರು, ನಾವು ಇನ್ವೈಟ್ ಮಾಡಿದ್ವಿ. ಇನ್ನೊಂದು ಏನು, ನಮ್ಮ ಹೊಸಕೋಟೆ ಹತ್ರನೇ ಏನು ಸಂತೋಷ ಅದು ನಡೆಸೋದು ಅವ್ರು ಹೇಳ್ತಾರೆ ಬಿಡು. ಹಾಂ ಸರಿ, ಮೊದಲನೇದಾಗಿ ಸಬ್ಸ್ಕ್ರೈಬರ್ಸ್ಗೆ, ಆಮೇಲೆ ಚಾನಲ್ಗೆ ಯಾರ್ಯಾರು ಇದಾಗಿದ್ದೀರೋ, ಫಸ್ಟ್ನೇದಾಗಿ ನನ್ನ ನಮಸ್ಕಾರ. ಇಲ್ಲಿ ಹೊಸಕೋಟೆ ಹತ್ರನೇ ಇವರು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ ಏನಿದೆ, ಇವ್ರಿಗೆ ಇಲ್ಲಿಗೆ ಒಂದು 2 ಕಿಲೋಮೀಟ್ರಲ್ಲೇ ನಾವು ರೇಸ್ ನಡೆಸ್ತಾ ಇದ್ದೀವಿ, ಎತ್ತುಗಳದ್ದು ರೇಸ್ ಹಳ್ಳಿಕಾರ್ದು. ಅದ್ರದ್ದು ಹಂಗೆ ಅಣ್ಣವ್ರನ್ನೂ ಕರೆದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಪಾಂಪ್ಲೆಟ್ ಎತ್ಕೊಂಡ್ಬಂದಿದ್ದೀನಿ. ಅಣ್ಣ ನೀವೆಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ರೈತರದು ಇದೆಲ್ಲಾನು, ಅದರಲ್ಲೂ ನಮ್ಮ ಹಳ್ಳಿಕಾರ್ ತಳ್ಳಿ ನಾವು ಉಳಿಸೋ ನಿಟ್ಟಿನಲ್ಲಿ ಇದು ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಬೆಂಗಳೂರು ರೇಸೇ ಇದ್ರ ಹೆಸರು, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಇದು ಕಾಶ್ಮೀರ ಟು ಕನ್ಯಾಕುಮಾರಿ, ಹಳ್ಳಿಕಾರ ಎತ್ತು ಯಾರೇ ಇರ್ಬೋದು ಬಂದು ನಮ್ಮ ರೇಸಲ್ಲಿ ಭಾಗವಹಿಸ್ಬೋದು. ಆಮೇಲೆ ಸ್ಪಾನ್ಸರ್ಸು ಅಷ್ಟೇ, ನಿಮ್ಮ ಕೈಯಲ್ಲಿ ಏನಾದರೂ ಆದರೆ ಏನಾದರೂ ಮಾಡಿರಿ, ಸಹಾಯ ಮಾಡಿರಿ ರೇಸ್ಗೆ. ಆಮೇಲೆ ಇದರಲ್ಲಿ ಫಿಲಮ್ ಫೀಲ್ಡ್ ಅವ್ರು ಇರ್ಬೋದು, ರಾಜಕೀಯದವ್ರು ಇರ್ಬೋದು, ಆಮೇಲೆ ನಮಗೆ ಯಾರ್ಯಾರು ಬೇಕು ಅಂತ ಇದ್ರು ಎಲ್ಲರೂ ಬರ್ತಾರೆ. ಇಲ್ಲಿ ಯಾವುದೇ ಪಕ್ಷ ಪರ ಇಲ್ಲ, ಇಲ್ಲ ಯಾವುದೇ ಒಂದು ಸಮುದಾಯದ ಪರ ಇಲ್ಲ, ಏನೂ ಇಲ್ಲ. ಇಲ್ಲಿ ರೈತರಿಗಾಗಿ ರೈತರಿಗೋಸ್ಕರ ರೈತರ ಅಂದ್ಬಿಟ್ಟೆ ಮಾಡ್ತಾ ಇರೋದು ಅಷ್ಟೇನೇ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆನಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿರಿ. ಜಯ ಹಳ್ಳಿಕಾರ ಅಂತ ನಾನು ಹೇಳಿ. ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಭಾನುವಾರದಿಂದ ನಮ್ಮ ಹೋಟ್ಲಲ್ಲಿ ಅನ್ಲಿಮಿಟೆಡ್ ಚಿಕನ್ ಇಡ್ತಾ ಇದ್ದೀವಿ. ಅದ್ರಲ್ಲಿ ಏನೇನು ಬರುತ್ತೆ ಅಂದ್ಬಿಟ್ಟು, ಎಷ್ಟು 299ಗೆ ನಮ್ಮ ರಘು ಹೇಳ್ತಾನೆ, ಹೇಳಪ್ಪ ನೀನೆ. ಸ್ನೇಹಿತರೆ, 299ಗೆ ಕಾಂಬೋ ಬರುತ್ತೆ. ಅದ್ರಲ್ಲಿ 3 ಸ್ಟಾರ್ಟರ್ಸ್ ಇರುತ್ತೆ, 2 ರೈಸ್ ಐಟಮ್ ಇರುತ್ತೆ. ಅದರಲ್ಲಿ ಒಂದು ಡಿಶ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಪೆಪ್ಪರ್ ಕಬಾಬು, ಅದು ಇರುತ್ತೆ. ಅದನ್ನು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ಆಮೇಲೆ ಇದರಲ್ಲೇ ಕಾಂಪಿಟೇಷನ್ ಒಂದಿರುತ್ತೆ, ಅದು ಹೇಳ್ತಾರೆ ನಮ್ಮ ಮಾವ ಕುಕ್ಕಿಂಗ್ ಮಾಡ್ತಾ ಮಾಡ್ತಾ. ಸ್ನೇಹಿತರೆ, ದಯವಿಟ್ಟು ನಮ್ಮ ಸಂತೋಷ್ ಅವ್ರು ನಡೆಸೋ ಎತ್ತಿನ ಓಟದ ಸ್ಪರ್ಧೆಗೆ ಎಲ್ಲರೂ ಬಂದು ಭಾಗವಹಿಸ್ರಿ ಅಂತ ಕೇಳ್ಕೊಳ್ತಾ ನಮ್ಮ ಚಾನೆಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿ 3 ಜನ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಬೆಳ್ಳುಳ್ಳಿ ಒಟ್ಟನ್ ಬಿಡಿಸ್ತವ್ರೆ. ಆಮೇಲೆ ನಮ್ಮ ಸತೀಶ್ನ ಸ್ವಲ್ಪ ಝೂಮ್ ಮಾಡಿ ನೋಡ್ಬೇಕು ದಯವಿಟ್ಟು, ಎಲ್ಲರೂ 2 ಚೈನ್ ಹಾಕೋರೆ ಪ್ರಜ್ಜು, ಆಮೇಲೆ ನಮ್ಮ ಮಾವ ಎಲ್ಲ ಪಾಪ ಬೆಳ್ಳುಳ್ಳಿ ಬಿಡಿಸ್ತವ್ರೆ. ನಾಳೆ ಇನ್ನೊಂದು ಸ್ನೇಹಿತರೆ, ನಾಳೆ ಎಂಗೇಜ್ಮೆಂಟ್ ಅವನ್ ಪಾಪ ಫುಲ್ ಖುಷಿಯಾಗವನೆ, ಅವನಲ್ಲೇ ಮುಚ್ಚತಾ ಇಲ್ಲ, ನಗಿತಾ ಇರೋದೆ. ತೋರಿಸ್ಬೇಕಾದ್ರೆ ಆ ಕಡೆ ತೋರಿಸ್, ಸ್ನೇಹಿತರೆ ಪೆಪ್ಪರ್ ಕಬಾಬ್ಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಸ್ನೇಹಿತರೆ, ಇದರಲ್ಲಿ ಕೊತ್ತಂಬರಿ, ಪುದೀನ ಮತ್ತೆ ಹಸಿಮೆಣಸಿನ್ಕಾಯಿ ಇದೆ, 3 ಇದೆ. ಒಳ್ಳೇದಾಗಿತ್ತು, 3 ಹಾಕ್ತಾ ಇದೀನಿ. ಅಕ್ಷಿ ಬಂದ್ರೆ ಏನ್ ಮಾಡಕ್ ಆಗ್ತೈತೆ ಮಕ್ಕ ನೋಡ್ತೀನಿ. ನೋಡಿ ಇದು ಮೂಸ್ ನೋಡು, ಧನಿಯಾ ಪುಡಿ, ಗರಂ ಮಸಾಲ, ಅರ್ಶಿನ, ಪೆಪ್ಪರು. ಮೇನ್ ಇದೆ ಸ್ನೇಹಿತರೆ ಪೆಪ್ಪರು, ನೋಡ್ರಿ ಪೆಪ್ಪರು. ಹೌದು, ಪೆಪ್ಪರ್ ಕಬಾಬ್ ಪೆಪ್ಪರ್ ಹಾಕ್ಬೇಕು. ಇನ್ನೇನು ಹಾಕ್ತೀಯ? ಸೋಂಪು, ಜೀರಿಗೆ, ಜೀರಿಗೆ ಪೌಡ್ರು, ಕಾರ್ನ್ಫ್ಲವರ್, ಕಸ್ತೂರಿ ಮೆಂತೆ, ಖಾರದ ಪುಡಿ, ಮೊಟ್ಟೆ ಮೊಟ್ಟೆ ಪ್ರಜ್ವಲ್ ಮೊಟ್ಟೆ, ಅದು ಮೊಟ್ಟೆ ಹಾಕ್ತೀರ ಪ್ರಜ್ವಲ್ಲ. ಮೊಸರು, 4 ಜನ ಹೇಳ್ರಿ. ಮೊಸರು 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 ಮಾರವ್ರು ಬಂದಾನು ಸೊಪ್ಪ ಹಾಕ್ತಾ ಇದೀನಿ ನೋಡಿ. ನೀನೆ ನಾನು ಮಾಡೋದಂತ, ನಿಂದ ನೀನೆ ಮಾಡು. ಹೌದಾ? ಪಂಚು ಪಂಚ ಹಾಕ್ಬೇಡ, ಆಮೇಲೆ ಪಂಚಿಗೆ ಪಂಚರ್ ಹಾಕ್ಬಿಡ್ತೀನಿ ನಿನಗೆ. ಹೌದಾ? ಸೀನಲ್ಲಿ ಹೇಳಿದ್ರು ಬನ್ನಿ, ಹಾಕ್ತಾ ಇದ್ದೆ ಅಂತ. ಉಪ್ಪು, ಸೋಂಪು, ಜಜ್ಜಿರ ಬೆಳ್ಳುಳ್ಳಿ ಹಾಕ್ತಾ ಇದ್ದೇವೆ, ಎಣ್ಣೆ, ಮಾಡ್ತಾರೆ
ಸ್ನೇಹಿತರೆ ಸಕಲೇಶ್ಪುರಕ್ಕೆ ಹೋಗಿರಲ್ಲ ನಮ್ಮ ಮಾವ ಬೇಡ ಬೇಡ ಅಂದ್ರೆ ಪಾಪ ಅವ್ರ ಹತ್ರ ಬಲಂತ ಮಾಡಿ ಈ ಅದು ಕಾಂಚಂಪುಳಿ ಗುರು ಕಾಂಚಂಪುಳಿ ನೀ ನನ್ ಮಗನ್ ಚೆನ್ನಾಗಿ ಕುಡಿಸ್ಬಿಟ್ಟಿದ್ಯಲ್ಲ ಸ್ನೇಹಿತರೆ ಇವಾಗ ಆಗ್ತಾ ಇದೀನಿ ಇದೊಂದು ಎರಡ್ ಸ್ಪೂನ್ ಹಾಕ್ರೆ ಸಾಕು ಅಂದ್ರು ಆಗ್ತಾ ಇದೆ ನೋಡಿ ಸಂತೋಷ ಇಲ್ಲಿ ನಮ್ಮೂರಲ್ಲಿ ಜಾತ್ರೆಗಳು ನಡೀತಾ ಇತ್ತಪ್ಪ ಉಪ್ಪರಳ್ಳಿ ಮಧುರಮ್ಮ ಜಾತ್ರೆ ಅನ್ಬಿಟ್ಟು ಏನ್ ನಾನು ಚಿಕ್ಕ ಮಗು ಇದ್ದಾಗ ನನ್ನ ಮಗ ಏಜ್ ಇಲ್ಲ ಇನ್ನೂ ಚಿಕ್ಕವನೇ ಒಂದು 15-20 ವರ್ಷಕ್ಕೆ ಮುಂಚೆ ಏನು ಎತ್ತುಗಳು ನೋಡಿದ್ರೆ ಸುಮಾರು ಒಂದು 15-20 ಎಕರೆ ತುಂಬೋಗ್ತಾ ಇತ್ತು ಈವಾಗ ಒಂದು ಎರಡು ಜೊತೆ ಎತ್ತುಗಳೇ ಬರಲ್ಲ ಸುಮ್ಮನೆ ಹೆಸರಿಗೆ ಜಾತ್ರೆ ಅನ್ಬಿಟ್ಟು ದೇವರ ಪೂಜೆ ಮಾಡಿಕೊಂಡು ಚಿಲ್ಲರೆ ಅಂಗಡಿಗಳು ಬರ್ತೈತೆ ಒಂದು ಎತ್ತುಗಳು ಬರಿಲ್ಲ ಅಣ್ಣ ನನ್ನ ಚಿಕ್ಕ ವಯಸ್ಸಲ್ಲಿ ನಾವು ಬಂದಿದ್ದೀರಿ ಉಪ್ಪರಳ್ಳಿಕ ಇದೆಲ್ಲ ಒಂದು 10-12 ವರ್ಷದಿಂದ ಈಸ್ಕಾಕ್ರೆ ಕೆಳಕ್ ಬೀಳ್ತಾ ಇರಲಿಲ್ಲ ಅಂತ ಜಾತ್ರೆ ಇವತ್ತು ಸಂಕ್ಲಿಪುರದಲ್ಲಿ ಅವರು ಸಾಬರಾಗಿ ಅವರೊಬ್ಬರೇ ನಡೆಸ್ತಾ ಇರೋದು ಉಪ್ಪರಳ್ಳಿ ಜಾತ್ರೆ ಎತ್ಕರ್ಕೊಂಡು ಎರಡ ಮೂರು ಜೊತೆ ತಗೊಂಡ್ ಬರ್ತಾರೆ ಸಂಪ್ರದಾಯಕ್ಕೆ ನಿಲ್ಸ್ಕೊಂಡು ಒಂದ್ ಎರಡ್ ಮೂರು ದಿನ ಇಕ್ಕೊಂಡು ಇನ್ನ ಈ ಮಾಲೂರು ತಾಲೂಕಲ್ಲಿ ತೊರ್ನಳ್ಳಿ ಇದೆ ಅಲ್ಲಿ ಭಯಂಕರ ಅಣ್ಣ ನಾವ್ ಅದೇ ಜಾತ್ರೆ ತೊರ್ನಳ್ಳಿ ಸಪ್ಲಮ್ಮ ಜಾತ್ರೆ ಇವತ್ ನಾವ್ ರೇಸ್ಕೊಂಡು ಸಪ್ಲಮ್ ದೇವ್ರನ್ನ ಇಲ್ಲಿ 4 ದಿನ ತಂದಿಲ್ಲೇ ಇಲ್ಲಿ ಜಾಗದಲ್ಲಿ ಹೌದು ಯಾಕಂದ್ರೆ ಯಾರಿಗೂ ಏನೋ ಆಚರಣೆ ಆಗ್ಬಾರ್ದು ಅಂತ ನೀವು ರೇಸ್ಕೊಂಡ್ ಜೊತೆ ಎತ್ತ ತಗೊಂಬಣ್ಣಿ ಸಂತೋಷ್ ಅವ್ರೆ ಅದ್ ಗಂಡದ ಹೆಣ್ಣದ ರೇಸ್ ಕೊಡೋದು ಇದ್ರಲ್ಲಿ ಮೂರ್ ಕ್ಯಾಟಗರಿ ಐತೆ ಬೀಜ ಇರೋ ಓರಿನ ಓಡಿಸ್ಬೋದು ಬೀಜ ಇಲ್ದಿರೋ ಇರೋ ಎತ್ತು ಓಡಿಸ್ಬೋದು ಹೆಣ್ಣ ಹಸು ಕರು ಆಗ್ತಾವಲ್ಲ ಆಯಸ್ಸು ಬೀಜ ಇಲ್ದಿರೋ ಓರಿ ಅಂದ್ರೆ ಅದೇ ಅದು ಎತ್ತು ನಾವ್ ಮೇಯಿಸಿರೋದು ಎತ್ತುಗಳು ಬೀಜ ಇರೋದು ಕ್ರಾಸಿಂಗ್ ಯೂಸ್ ಮಾಡಿ ಕರು ಗೂಳಿ ಗೂಳಿ ಅದು ಸಪರೇಟ್ ಐತೆ ಮೂರ್ಕು ಮೂರ್ ಕ್ಯಾಟಗರಿ ಗುರುವಾರ ಹಸುಗಳು ಶುಕ್ರವಾರ ಓರಿಗಳು ಆಮೇಲೆ ಶನಿವಾರ ಭಾನುವಾರ ಎತ್ತುಗಳು ಇದನ್ ಮುಂದೆ ಕಂಟಿನ್ಯೂ ಮಾಡ್ರಿ ಇದು ಎಲ್ಲ ನಿಮ್ಮಂತ ಅವ್ರ ಸಹಕಾರ ಇವತ್ ಏನ್ ಪಬ್ಲಿಕ್ ಬಂದು ನೀವು ಸಹಕಾರ ಕೊಡ್ತೀರೋ ಅದೇ ಅಣ್ಣ ನಮ್ಮಪ್ಪ ಇಲ್ಲಿ ಹೊಸಕೋಟೆಯಿಂದ ಹಿಡಿದು ಬೆಂಗಳೂರವರೆಗೂ ಆಗಿನ ಕಾಲದಲ್ಲಿ ಸುಮಾರು 45-50 ವರ್ಷಕ್ಕೆ ಮುಂಚೆ ಆಗ ಲಾರಿಗಳೆಲ್ಲ ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಟ್ರಾನ್ಸ್ಪೋರ್ಟ್ ಇಲ್ದಿರೋವಾಗ ಇಲ್ಲಿಂದ ತರಕಾರಿಗಳು ಎತ್ತಲ್ಲೇ ಓಡ್ಕೊಂಡು ಹೋಗ್ತಾ ಇದ್ರಂತೆ ಕೇರ್ ಮಾರ್ಕೆಟ್ಗೆ ನಮ್ಮಪ್ಪ ಪಾಪ ಎತ್ತು ಗಾಡಿ ಓಡಿಸಿರೋರು ಇತಿಹಾಸ ಇರೋವಾಗ ನೀವ್ ಬಿಡ್ಬೋದ ನೀವ್ ಒಂದ್ ಜೊತೆ ಕಟ್ಲೇಬೇಕಪ್ಪ ಹೇಳ್ತಾ ಇದ್ರು ಪಾಪ ಏನೋ ಈ ಮಂಡಿ ಬಿದ್ದೋಗ್ತೈತಿ ಹಸು ಅಂತ ಹೇಳ್ತಾರೆ ಅಪ್ಪಿದ್ರೆ ಹಂಗ್ ಬಿದ್ದೋಯ್ತಂತೆ ಒಂದ್ ಹಸು ಏನ್ ಮಾಡಿದ್ರು ಎತ್ತಲೇ ಇಲ್ಲ ಎದ್ದೇಳಕ್ಕೆ ಆಗಿಲ್ಲ ಅಂತೆ ನಮ್ಮಪ್ಪ ಹಸುನ ಹಿಂದೆ ಕಟ್ಟಾಕ್ಬಿಟ್ಟು ನಮ್ಮಅಪ್ಪನೇ ಒಂದ್ ಬುಜ್ಜೆ ಹೇಳ್ಕೊಂಡು ಕೊಟ್ಕೊಂಡು ಮಾರ್ಕೆಟ್ ವರ್ಗು ಒಂದ್ ಹಸು ನಮ್ಮಅಪ್ಪನೇ ಹೇಳ್ಕೊಂಡು ಹೋದ್ರಂತೆ ಈ ಅನ್ನದಾಣೆಗೂ ಹೌದಾ ದೇವರಾಣೆಗೂ ನಮ್ಮಅಪ್ಪ ಹೇಳಿದ್ರು ನನ್ಗ ಆ ಕಾಲದಾಗೆಲ್ಲ ಶಕ್ತಿ ಇನ್ನೊಂದು ಆ ಕಾಲದಲ್ಲಿ ನಾನ್ ಕೇಳ್ಬಿಟ್ಟಂಗಣ ನೈಟ್ ಎಲ್ಲ ಹೋಗಿರೋರಲ್ಲ ಎಲ್ಲ ಸರಕುಗಳ ಹಾಕ್ಬಿಟ್ಟು ಬಂಡಿ ಕಟ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಮನೆಗ್ ಬಂದ ಗಾಡಿಗಳೆಲ್ಲ ಇರಲಿಲ್ಲ ಅಷ್ಟು ಓಡೋದು ಯಾವ್ದೋ ಒಂದೊಂದು ಗಾಡಿಗಳು ಇದು ನಾನು ಕೇಳ್ಬಿಟ್ಟಿದ್ದೀನಿ ಸರ್ಜಾಪುರದವ್ರೆಲ್ಲ ಅಣ್ಣ ಆ ಕಾಲದಲ್ಲಿ ನಿಮ್ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ರೈತರ ಮಕ್ಕಳು ಅನ್ನೋದು ಹೆಂಗೆ ಅಂತಂದ್ರೆ ಎತ್ತು ಬಂಡಿ ತಿಪ್ಪೆ ಮನೆಯಲ್ಲಿ ಹಸುಗಳು ವಾಮೆ ಇದ್ರೆ ಮಾತ್ರ ಹೆಣ್ಣು ಕೊಡ್ತಾ ಇದ್ದಿದ್ದಂತೆ ಇವಾಗ ರಿವರ್ಸ್ ಹಂಗಿದ್ರೆ ಎಣ್ಣೆ ಕೊಡಲ್ಲ 100% ಇವ್ರ ಮನೇಲಿ ಕೆಲಸ ಸಗಣಿ ಎಲ್ಲ ಹುಡುಗಿನೇ ಕೊಡಲ್ಲ ಕೊಡಲ್ಲ ಈ ಕಾಲದಲ್ಲಿ ಇವಾಗ ನೀವೇನ್ ಕೊಡ್ತೀರಾ ಎಲ್ಲ ನೀನೆಲ್ಲ ಬೇಕೇನಿಲ್ಲ ಹೌದಾ ಸ್ವಲ್ಪ ಸೌದು ಒಳಗಡೆ ಹೋಗ್ಬೇಕ ಇಷ್ಟ ಇದೀನಪ್ಪ ಪೆಪ್ಪರ್ ಕಬಾಬ್ ಚಿಕನ್ ರೆಡಿ ಆಗಿದೆ ಟೇಸ್ಟ್ ಮಾಡು ಸಂತೋಷ್ ನೋಡೋಣ ನಾನು ಒಂದು ತಿಂದು ನೋಡ್ತೀನಿ ಉಪ್ಪು ತುಂಬ ಚೆನ್ನಾಗಿದೆ ಹೆಂಗಿದೆ ಅಂತಂದರೆ ಈ ಸಾಫ್ಟ್ನೆಸ್ ನೋಡ್ಬೋದು ನಾವು ಈ ಚಿಕನ್ ಬೆಂದಿರೋದು ಆಮೇಲೆ ನೀವೇನೇನು ಹಾಕಿದೆ ಇನ್ಗ್ರೀಡಿಯೆಂಟ್ಸು ಎಲ್ಲದ್ರದ್ದು ಫೀಲ್ ಬರುತ್ತೆ ಬರುತ್ತೆ ಆಮೇಲೆ ಈ ಪೆಪ್ಪರ್ ಹೈಲೈಟ್ ಇದ್ರೆ ಹೌದು ಈ ಪೆಪ್ಪರ್ ಪೆಪ್ಪರ್ ಕಬಾಬ್ಗೆ ಪೆಪ್ಪರ್ ಹೈಲೈಟ್ ನಿಜವಾಗ್ಲು ತಿಂತಾ ಇದ್ರೆ ಭಾಳ ಚೆನ್ನಾಗಿದೆ ಅರ್ಧ ಕೆ ಜಿ ತಿಂತಾರೆ ಗ್ಯಾರಂಟಿ ಹೋಟ್ಲಲ್ಲಿ ತಿಂದೇ ಬಿಡೋಲ್ಲ
ಸಂತೋಷ್, ಈ ಕರ್ಬೇವಿನ ಸೊಪ್ಪು ಈ ಬೆಳ್ಳುಳ್ಳಿ ಐತಲ್ಲ, ಮಿಕ್ಸ್ ಮಾಡಿಕೊಂಡು ಒಂದು ಪೀಸ್ ಎತ್ಕೊಂಡು ಹಿಂಗೆ ಹಿಂಗೆ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ತಿಂದರೆ ಓಕೆ ಅಣ್ಣ, ಅದು ಟೇಸ್ಟೇ ಬೇರೆ. ತಿನ್ನೋಡು ನೀನು ಒಂದ್ಸತಿ. ಹಿಂಗ ಅಣ್ಣ ಅಣ್ಣ, ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಇಕ್ಕ. ಭಾಳ ಚೆನ್ನಾಗೈತೆ ಅಣ್ಣ. ಬೆಳ್ಳುಳ್ಳಿದು ಸೂಪರ್ ಆಗೈತೆ. ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹೌದಣ್ಣ, ತಿಂತ ಇದ್ರೆ ಇನ್ನು ಬರೀ ಅದನ್ನೇ ತಿನ್ನೋಣ ಅನಿಸ್ತೈತೆ. ತಿನ್ನು, ಸೂಪರ್ ಸೂಪರ್, ಓಕೆ ಡನ್. ಇದ್ರೆ ತುಂಬ ಚೆನ್ನಾಗಿದೆ ಇದು. ಮನೇಲಿ ಒಂದ್ಸತಿ ಟ್ರೈ ಮಾಡ್ರಿ ನೀವು. ಪೆಪ್ಪರ್ ಚಿಕನ್ ಕಬಾಬ್ ಅಂತೂ ಮಾಮೂಲಿ ಮನೇಲಿ ಮಾಡ್ತಿರಲ್ಲ ಕಬಾಬ್, ಅದಕ್ಕಿಂತ ತುಂಬ ಚೆನ್ನಾಗಿದೆ ಟೇಸ್ಟ್, ಅಲ್ಟಿಮೇಟ್ ಆಗಿದೆ. ಹಾಂ, ಏನು ಏನೋ ಎಗ್ಟೊಡಿತೈತೆ ಅಂತಾರಲ್ಲ, ಅದೇನು ಒಂಚೂರು ಆಗಲ್ಲ. ಸ್ನೇಹಿತರೆ, ನಮ್ಮ ಹೋಟ್ಲಲ್ಲಿ ಅನ್ಲಿಮಿಟೆಡ್ ಚಿಕನ್ ಪುಡ್ಗೆ ಇದನ್ನು ನಮ್ಮ ರಘು ಕೊಡ್ತಾವನೆ. ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ತಿನ್ನಿ. 50 ಸತಿ ತೊಗೊಂಡು ಬಂದು ಹಾಕ್ಸ್ಕೊಂಡು ಬಂತೀನಿ, ಹಾಕ್ತಾನೆ. ಹಾಕಿಲ್ಲ ಅಂದರೆ ನನಗೆ ಫೋನ್ ಮಾಡಿ ಬರ್ತೀನಿ, ಕೈ ಕಾಲು ತಿರುಬಿಡ್ತೀನಿ ನಾನು. ಅನ್ಲಿಮಿಟೆಡ್ ಅಂದರೆ ಜನಗಳಕ್ಕೆ ತೃಪ್ತಿ ಕೊಡಬೇಕು, ತೃಪ್ತಿಗೆ ತೃಪ್ತಿ, ತೃಪ್ತಿಗೆ ತೃಪ್ತಿ. ಸತೀಶ್ ಇಂಡೇಲ್ ಹಾಕು. ಆಮೇಲೆ ಹೊಸಕೋಟೆನಲ್ಲಿ ಇದೇ ಪ್ರಪ್ರಥಮ ನಾನು ಕೇಳ್ತಾ ಇರೋದು, ಕಾಂಬೋ ಕೊಡ್ತಾ ಇರೋದು ಅನ್ಲಿಮಿಟೆಡ್ ಕಾಂಬೋ. ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಣ್ಣ. ನಾನೇ ಮಗುಗೆ ಹೇಳಿದೆ, ಪಾಪ ಚೆನ್ನಾಗಿ ರೀಚ್ ಆಗುತ್ತೆ ಬಿಡೋಣ ಎಲ್ರು. ಮಳೆ ಬಿದ್ದಿತ್ತು ಇಲ್ಲಿ, ಆ ಟೈಮಲ್ಲಿ ಈ ರೆಸಿಪಿ ಮಾಡಿದ್ದಾರೆ. ಈ ವೆದರ್ ಗೆ ಈ ಚಿಕನ್ ತುಂಬಾ ಒಂಥರ ಕ್ರೇಜಿ ಆಗಿದೆ. ಇವಾಗ ಕಬಾಬ್ ಗಿಂತ ಒಂಥರ ಎಕ್ಸ್ಟ್ರಾಡಿನರಿ ಆಗಿದೆ. ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು, ಸೂಪರ್ ಆಗಿದೆ. ಅಂತೂ ನಾನು ಯಾವತ್ತೂ ಈ ಥರ ಕಬಾಬ್ ತಿಂದಿರಲಿಲ್ಲ, ಸೂಪರ್ ಆಗಿದೆ ಟೇಸ್ಟ್. ಮಾತ್ರ ಹೋಟ್ಲಲ್ಲಿ ಇದೇ ಥರ ಇದೇ ಟೇಸ್ಟ್ ಮಾಡ್ತಾರೆ. ಎಲ್ಲರೂ ಬಂದು ಟೇಸ್ಟ್ ನೋಡಿ ಒಂದ್ಸರಿ, ಅದು ಎಷ್ಟು ಬೇಕಾದರೂ ತಿನ್ಬೋದು, ಅನ್ಲಿಮಿಟೆಡು. ನೀವು 50 ಸತಿ ಕೇಳಿದ್ರು ನಮ್ಮ ಚಿಕ್ಕಪ್ಪಲ್ದು, 50 ಸರಿ ಕೇಳಿದ್ರು 50 ಸರಿನೂ ತೊಗೊಂಬಂದಾಗ್ತಾರೆ. ನಿಮ್ಗೆ ತೃಪ್ತಿ ಆದಷ್ಟು ತಿನ್ನಿ. ಇನ್ನೊಂದು ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ವಿಷಯ ಒಂದು ಹೇಳ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒತ್ತಾಯದ ಮೇರೆಗೆ ಇಲ್ಲಿ ನಾವು ಬಿರಿಯಾನಿ ಕಾಂಪಿಟೇಷನ್ ಇಕ್ಕಿದ್ರಲ್ಲ, ಅದೇ ಥರ ಹೆಣ್ಮಕ್ಳಿಗೆ ಅಂದ್ಬಿಟ್ಟು ಬಿರಿಯಾನಿ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಬಂದು ತಿನ್ನೋರು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ರಿ. ಇನ್ನೊಂದು ಗೊತ್ತಾ, 20,000 ಹೋದ ಸತಿ ಗಂಡು ಮಕ್ಕಳಿಗೆ 10,000 ಇಕ್ಕಿದ್ರಿ ಸ್ನೇಹಿತರೆ. ಗಂಡು ಹುಡುಗರಿಗೆ 3 ಪ್ಲೇಟು ಬಿರಿಯಾನಿ ಇಕ್ಕಿದ್ವಿ, ಹೆಣ್ಮಕ್ಳಿಗೆ 3 ಪ್ಲೇಟ್ ತಿನ್ನಕ್ಕಾಗಲ್ಲ, 2 ಪ್ಲೇಟ್ ಇಕ್ತಾ ಇದ್ದೀವಿ. 2 ಪ್ಲೇಟ್ ಅಂದರೆ ಸುಮಾರು 1 ಕೆಜಿ 700-800 ಗ್ರಾಮ್ ಬರುತ್ತೆ. ಹೆಣ್ಮಕ್ಳು ಎಳಿತಾರೆ, ಏನು ಅವ್ರೇನು ಕಡಿಮೆ ಇಲ್ಲ, ಸರಿಯಾಗಿ ಎಳಿತಾರೆ. ಹಾಂ, ಹೆಣ್ಮಕ್ಳು ತಿಂತಾರೆ. ಅಷ್ಟು ತಿನ್ಬಿಟ್ಟು ಟಕ ಟಕ ಅಂತ ಪ್ರೈಜು ನಮ್ಮ ವರ್ತೂರು ಸಂತೋಷ್ ಅವ್ರ ಕೈಯಲ್ಲೇ ಕೊಡಿಸ್ತೀನಿ, ಅವ್ರನ್ನೂ ಕರೆಸ್ತೀನಿ. ಅವತ್ತು ಸಂತೋಷ್ ಅವ್ರು ಬರ್ತಾರೆ, ಅವ್ರ ಕೈಯಿಂದ 20,000 ಕ್ಯಾಶ್ ಕೊಡಿಸ್ತೀನಿ. ಏನಪ್ಪ, ಓಕೆ 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 ಓಕೆ, ಹಾಂ ಡನ್.